ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದ ಇಂದಿರಾನಗರದ ಮನೆಯ ಮುಂದಿನ ವಿದ್ಯುತ್ ಕಂಬಕ್ಕೆ ಅರ್ಥಿಂಗ್ ಸಲುವಾಗಿ ಹಾಕಲಾಗಿದ್ದ ಗೈ ತಂತಿ ಸ್ಪರ್ಶಿಸಿ ಇಬ್ಬರು ಮೃತಪಟ್ಟಿದ್ದಾರೆ. ವಿದ್ಯುತ್ ಶಾಕ್ ತಗುಲಿ ಮೃತಪಟ್ಟಿರುವ ಉಡಿಕೇರಿ ಗ್ರಾಮದ ಪ್ರಭಾಕರ ಮಲ್ಲೇಶಪ್ಪ ಹುಂಬಿ ಶುಕ್ರವಾರ ಬೆಳಗ್ಗೆ ತಮ್ಮ ಮನೆ ಮುಂದಿರುವ ಹುಲ್ಲಿನ ಕಸ ಕೀಳುವಾಗ ಅದೇ ಜಾಗದಲ್ಲಿದ್ದ ವಿದ್ಯುತ್ ಕಂಬದ ಗೈತಂತಿ ಸ್ಪರ್ಶಿಸಿ ಕೆಳಗೆ ಬಿದ್ದು ನರಳಾಡುತ್ತಿದ್ದಾಗ ಅವರ ಮಗ ಮಂಜುನಾಥ್ ಪ್ರಭಾಕರ ಹುಂಬಿ ತಂದೆಯನ್ನ ಬದುಕಿಸಲು ಧಾವಿಸಿ ಬಂದಿದ್ದಾರೆ. ಆಗ ಅವರಿಗೂ ವಿದ್ಯುತ್ ಪ್ರವಹಿಸಿ ಕಂಬದಿಂದ ದೂರಕ್ಕೆ ಹೋಗಿ ಬಿದ್ದಿದ್ದಾರೆ. ತಂದೆ ಪ್ರಭಾಕರ ಹುಂಬಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮಂಜುನಾಥ್ ಉಂಬಿಯವರು ಇನ್ನೂ ಉಸಿರಾಡುತ್ತಿರುವುದನ್ನು ಕಂಡ ಗ್ರಾಮಸ್ಥರು ಅವರನ್ನು ಬೆಳವಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಅವರು ಕೂಡ ಅಸುನೀಗಿದ್ದಾರೆ. ತುಂಡಾದ ಹೈಟೆನ್ಷನ್ ಸರ್ವಿಸ್ ವಿದ್ಯುತ್ ತಂತಿಯನ್ನು ಗೈ ತಂತಿಗೆ ಸುತ್ತಿದ್ದೇ ಘಟನೆಗೆ ಕಾರಣ. ವಿದ್ಯುತ್ ಕಂಬಗಳ ಸರ್ವಿಸ್ ಲೈನ್ದ ಉಳಿದ ತಂತಿಯನ್ನ ಅರ್ಥಿಂಗ್ ಗೈ ತಂತಿಗೆ ಸುತ್ತಿ ಎರಡು ಅಮಾಯಕ ಜೀವಿಗಳನ್ನು ಬಲಿ ಪಡೆದ ಹೆಸ್ಕಾಂ ಬೆಳವಡಿ ವಿಭಾಗದ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಡಿಕೇರಿ ಗ್ರಾಮದೊಳಗ ಇದು ಬೆಳಗ್ಗೆ 8:30 ಗಂಟೆಗೆ ಆ ಒಂದು ರೈತರಿದ್ದಂಥವರು ತಮ್ಮ ದನದ ಕೊಟ್ಟಿಗೆ ಮುಂಭಾಗದಲ್ಲಿ ಇದ್ದಂಥ ಕಸವನ್ನು ಅವ್ರು ಕೇಳಾಕತ್ತಾರ. ಆ ಟೈಮ್ದಾಗ ಇದು ಕೆ ಬಿ ಅವ್ರ ನಿರ್ಲಕ್ಷ್ಯದಿಂದ ಆ ಮೇನ್ ಸರ್ವಿಸ್ ವೈರ್ ಇದ್ದದ್ದನ್ನು ತಂತಿ ತಂದು ಗೈಗೆ ಜಾಯಿಂಟ್ ಮಾಡಿದ್ದಾರೆ. ಪಾಪ ಅವ್ರು ಗೊತ್ತಾಗದ ಅದ್ರಾಗ ಕಸ ಕೀಳಕ್ಕೆ ಹೋಗ್ಯಾರ. ಮಣಿ ಯಜಮಾನರು ಪ್ರಭು ಹುಂಬಿ ಅಂತೇಳಿ ಅದನ್ನು ಕಸ ಕೀಳು ಮುಂದೆ ಕರೆಂಟ್ ಹಿಡಿದದ. ಅವ್ರನ್ನ ಬದುಕಿಸಾಕೆ ಅವ್ರ ಮಗ ಮಂಜುನಾಥ್ ಹುಂಬಿ ಅವರು ಓಡಿ ಬಂದು ತಂದೆಯನ್ನು ಬದುಕಿಸಾಕೆ ಹೋಗ್ಯಾರ. ಆ ಟೈಮ್ದೊಳಗೆ ಆ ಮಗುಗೂ ಕರೆಂಟ್ ತೊಗೊಂಡದ. ಅವ್ರನ್ನ ಇಲ್ಲಿ ಎಲ್ಲ ಸಾರ್ವಜನಿಕರು ಬೆಳವಡಿ ಆಸ್ಪತ್ರೆಗೆ ಓದ್ತಾರೆ. ಅಲ್ಲಿ ಡೆತ್ ಆಗ್ಯಾರ, ತಲ್ಲಿ ಇಲ್ಲಿ ಡೆತ್ ಆಗ್ಯಾರ. ಈ ಕೆ ಬಿ ಅವ್ರ ನಿರ್ಲಕ್ಷ್ಯತನದಿಂದ ಇಡೀ ಒಂದು ರೈತ ಕುಟುಂಬ ಇವತ್ತು ಕಣ್ಣೀರಿನೊಳಗೆ ಕೈ ತೊಳಿತಾ ಅದ. ಆ ಮಂಜುನಾಥನಗ ಒಂದು ಮಗು ಹುಟ್ಟಿದ, ಮತ್ತು ಅವರು ಹೆಣ್ಮಕ್ಳು ಹುಟ್ಟಿಲ್ಲ ಅದಾರ. ಇವತ್ತು ಒಂದು ರೈತ ಬಡ ಕುಟುಂಬಕ್ಕೆ ಕೆ ಬಿ ಅವರ ಒಂದು ನಿರ್ಲಕ್ಷ್ಯತನದಿಂದ ಈ ಅನಾಹುತ ಆಗಿದೆ. ಇಲ್ಲಿ ಇದ್ರೆ ಬರೋ ಇದ್ದಂಥ ಹಿರಿಯರು ಆ ವೈರ್ ಕಟ್ ಮಾಡಪ್ಪ ಜಾಯಿಂಟ್ ಹೊಡಿಬೇಡ್ರಿ ಅಂತಂದ್ರು, ಅದಕ್ಕೆ ಏನೂ ಆಗೋದಿಲ್ಲ ಅಂತೇಳಿ ಅವ್ರು ಜಾಯಿಂಟ್ ಹೊಡೆದು ಹೋಗ್ಯಾರ. ಇವತ್ತಿನ ದಿವಸ ಇಡೀ ಉಡಿಕೇರಿ ಗ್ರಾಮ ಮೌನವಾಗಿ ಇವತ್ತು ಇಡೀ ಜನಸಾಗರ ರಕ್ತ ಒಂದು ಕಣ್ಣೀರು ಸಾಗರದೊಳಗೆ ಇಡೀ ಜನ ಕಣ್ಣೀರು ಹಾಕಾಕತ್ತಾರ. ರೈತ ಕುಟುಂಬಕ್ಕೆ ಆದಂಥ ಅನ್ಯಾಯಕ್ಕೆ ಇವತ್ತು ಕೆ ಬಿ ಹೊಣೆ. ಸರ್ಕಾರದವರು ಆದಷ್ಟು ಬೇಗನೆ ಇದಕ್ಕೆ ಒಂದು ಪರಿಹಾರ ಘೋಷಣೆವನ್ನು ಮಾಡಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೋತೀವಿ. ಈರನ್ನಗೌಡ, ಶೀಲವಂತರ, ಅಮುಕ್ ಟಿವಿ, ಬೈಲಹೊಂಗಲ.